हेलो फ्रेंड्स, वेलकम बैक टू टेस्टी अडुगे चानल। इवत्तु नानु निमगे दोड्डपत्रे चटनी हेगे माडोदंत हेळ्तीनि नोडोण, बनी। दोड्डपत्रे एले अंतू तुंब आरोग्यकरवाद एले, मत्ते इदरिंद नमगे तुंब यूस्फुल सह। ಇದು ಆರೋಗ್ಯಕರವಾದ ಚಟ್ನಿ, ಹಾಗೂ ನಾನು ಇಲ್ಲಿ ದೊಡ್ಡಪತ್ರೆ ಎಲೆ ಮಾಡೋಕ್ಕೆ ದೊಡ್ಡಪತ್ರೆ ಎಲೆನ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ 1 ಟೇಬಲ್ಸ್ಪೂನಷ್ಟು ಕಡಲೆ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ 6 ಬೆಳ್ಳುಳ್ಳಿ ಎಸ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ 2 ಒಣಮೆಣಸಿನಕಾಯಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಹಾಗೆ ಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಗೋಲಿ ಗಾತ್ರದಷ್ಟು ಹುಣಸೇಹಣ್ಣು ಇಟ್ಕೊಂಡಿದ್ದೀನಿ ಹುಳಿಗೋಸ್ಕರ. ಮತ್ತು ಇಲ್ಲಿ ನಾನು 4 ಒಣಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ, ಬೇಕಾದ್ರೆ ನಿಮ್ಮ ಹಸಿಮೆಣಸಿನಕಾಯಿಯೂ ಸಹ ಯೂಸ್ ಮಾಡ್ಬೋದು. ಹಾಗೆ ನಾನು ಇಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಜೀರಿಗೆ ಮತ್ತು ಇಂಗು, ಇಲ್ಲಿ ನಾನು ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಅಂತ ಎಣ್ಣೆ ಇಟ್ಕೊಂಡಿದ್ದೀನಿ, ಮತ್ತು ಸಾಸಿವೆ ಕಡಲೆಬೇಳೆ ಒಗ್ಗರಣೆಗೆ. ಮೊದಲನೇ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಾನು ಇಲ್ಲಿ 1 ಬಾಣಲಿ ತೊಗೊಂಡು ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡ ನಂತರ, ಎಣ್ಣೆ ಕಾದ ನಂತರ ನಾವು ಇಟ್ಕೊಂಡಿರೋಂತಹ ದೊಡ್ಡಪತ್ರೆ ಎಲೆನ ಹಾಕ್ಕೊಳ್ಳೋಣ. ದೊಡ್ಡಪತ್ರೆಯಲ್ಲಿ ನೀರಂಶ ಇರುತ್ತೆ, ಆ ನೀರಂಶ ಎಲ್ಲ ಚೆನ್ನಾಗಿ ಹೋಗಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ನಾವು. ಎಲೆನೂ ಚೆನ್ನಾಗಿ ಬೇಯಬೇಕು, ಅಲ್ಲಿ ತನಕನೂ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಅದು ದೊಡ್ಡಪತ್ರೆದು ವಾಸನೆ ಇರುತ್ತೆ, ಎಲೆಯದು ಹಸಿ ವಾಸನೆ, ಅದೆಲ್ಲ ಹೋಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ದೊಡ್ಡಪತ್ರೆ ಯೂಸ್ ಮಾಡೋದ್ರಿಂದ ನಮಗೆ ಅಲರ್ಜಿ ಬರೋಲ್ಲ. ಅಲರ್ಜಿ ಇರೋರಿಗೂ ದೊಡ್ಡಪತ್ರೆ ತಿಂದರೆ ತುಂಬ ಒಳ್ಳೆಯದಾಗುತ್ತೆ. ಅಲರ್ಜಿಯಿಂದ ಗುಳ್ಳೆ ಬಂದಿರುತ್ತಲ್ಲ, ಆ ಗುಳ್ಳೆ ಎಲ್ಲ ಹೋಗುತ್ತೆ. ಮತ್ತು ಇದು ಪಿತ್ತಕ್ಕೂ ಸಹ ಒಳ್ಳೆಯದು. ಮತ್ತು ನಾನು ಇಲ್ಲಿ 4 ಮೆಣಸಿನಕಾಯಿ ಹಾಕೋತಾ ಇದ್ದೀನಿ, ಮತ್ತು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇಟ್ಕೊಂಡಿರೋಂತಹ ಎಲ್ಲ ಕಾಯಿನೂ ಹಾಕ್ಕೊಳ್ಳೋಣ. ಮತ್ತು ಕಡಲೆ ಹಾಕೋತಾ ಇದ್ದೀನಿ. ಈ ದೊಡ್ಡಪತ್ರೆನ ನೀವು ಬೇಕಾದರೆ ಅನ್ನದ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು. ಹಾಗೆ ನಾನು ಇಲ್ಲಿ ಇಟ್ಕೊಂಡಿರೋಂತಹ ಹುಣಸೇಹಣ್ಣು ಹಾಕೋತಾ ಇದ್ದೀನಿ, ಆಮೇಲೆ ಜೀರಿಗೆ ಹಾಕೋತಾ ಇದ್ದೀನಿ. ನಾವು ಇದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ, 1-2-3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಕಾಯಿ ಹಾಕೋದ್ರಿಂದ ಚಟ್ನಿ ಬೇಗ ಹಾಳಾಗುತ್ತೆ. ಇವಾಗ ಫ್ರಿಜ್ ಇಲ್ಲದವರಲ್ಲ, ಇದನ್ನು ಬೇಕಾದ್ರೆ ಸಂಜೆ ತನಕನೂ ಇಟ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇದು ಫ್ರಿಜ್ ಇಲ್ಲ ಅಂದರೆ ಚಟ್ನಿ ಹುಳಿ ಬಂದ್ಬಿಡತ್ತೆ. ಸೊ ಅದಕ್ಕೆ ಕಾಯಿನೂ ನಾವು ಫ್ರೈ ಮಾಡಿಕೊಂಡ್ರೆ ಬೇಗ ಕೆಡಲ್ಲ ಚಟ್ನಿ. ನೆಕ್ಸ್ಟು ಇದು ಹಾರ್ಲಿ. ಹಾರಿದ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆಡಿಸ್ಕೊಳ್ಳೋಣ. ಹಾಗೆ ನಾನಿಲ್ಲಿ 1 ಬಾಣಲಿಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಇದು ನೋಡಿ ಆಡಿಸ್ಕೊಂಡಿದ್ದೀನಿ. ತುಂಬ ನುಣ್ಣಗೂ ಬೇಡ, ತುಂಬ ತರಿ ತರಿಗೂ ಬೇಡ, ಮೀಡಿಯಮ್ ಆಗಿ ಆಡಿಸ್ಕೊಳ್ಳೋಣ. ಎಣ್ಣೆ ಕಾದಿದೆ, ಎಣ್ಣೆ ಕಾದಿರೋ ಎಣ್ಣೆಗೆ ನಾನು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಹಾಕಿದ ನಂತರ ನಾನು ಕಡಲೆಬೇಳೆ ಹಾಕೋತಾ ಇದ್ದೀನಿ. ದೊಡ್ಡಪತ್ರೆ ಚಟ್ನಿ ತುಂಬ ಬಹಳ ರುಚಿಯಾಗಿರುತ್ತೆ, ಚಪಾತಿ ಜೊತೆ ತಿನ್ಬೋದು, ದೋಸೆ ಜೊತೆ ತಿನ್ಬೋದು. ಮತ್ತು ಇಲ್ಲಿ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ನಾನು ಒಗ್ಗರಣೆಗೆ. ಮತ್ತು ಇಲ್ಲಿ ನಾನು ಇಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಮತ್ತು ಇಂಗು, ನೀವು ಇಂಗು ಜಾಸ್ತಿ ಸೇವಿಸೋದ್ರಿಂದ ಏನೋ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇಂಗು ಯೂಸ್ ಮಾಡೋದ್ರಿಂದ ಒಗ್ಗರಣೆಯಲ್ಲಿ ತುಂಬ ರುಚಿಯಾಗಿರುತ್ತೆ ಚಟ್ನಿ. ಇಂಗು ಆರೋಗ್ಯಕ್ಕೂ ಸಹ ಒಳ್ಳೆಯದು. ನೆಕ್ಸ್ಟು ನಾವು ಆರ್ಟ್ಸ್ ಇಟ್ಕೊಂಡಿರೋಂಥ ದೊಡ್ಡಪತ್ರೆ ಮಿಶ್ರಣನ ಒಗ್ಗರಣೆ ಒಳಗಡೆ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಒಗ್ಗರಣೆಯಲ್ಲಿರಿ, ಗಟ್ಟಿ ಆಗೋ ತನಕ ಸ್ವಲ್ಪ ಹಾಕ್ಕೊಳ್ಳೋಣ. ಒಂದು 5 ನಿಮಿಷ ಈ ಥರ ಫ್ರೈ ಮಾಡಿ ಅದು ಸ್ವಲ್ಪ ಚಟ್ನಿ ಹದಕ್ಕೆ ಬರುತ್ತೆ, ಗಟ್ಟಿಯಾಗಿರಬೇಕು. ಇದು ಅನ್ನದ ಜೊತೆ ಮೊಸರು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಮಾಡಿ ನೋಡಿ, ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ, ನೀವು ಹೆಂಗೆ ಮಾಡಿದ್ರಿ, ಹೆಂಗೆ ಬಂತು ಅಂತ ನೋಡಿ. ಕುದೀತಾ ಇದೆ, ಅದರಲ್ಲಿ ಇರೋಂಥ ನೀರಂಶ ಎಲ್ಲ ಹೀರ್ಕೋಬೇಕು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಚಟ್ನಿ ಥರ ಇರುತ್ತೆ. ದೋಸೆ ಜೊತೆ, ಚಪಾತಿ ಜೊತೆ, ಇಡ್ಲಿ ಜೊತೆ, ಎಲ್ಲದ್ರ ಜೊತೆನೂ ತಿನ್ಬೋದು. ನೋಡಿ ಆಗಿದೆ ಈಗ. ಈ
ಇಷ್ಟು ಗಟ್ಟಿ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ ದೊಡ್ಡಿ ಪತ್ರಿ ಚಟ್ನಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿದೆ. ನೀವು ಮೊದಲನೇ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.